కల్బుర్గి విభాగ జిల్లా శిక్షణ మరియు తరబేతి సంస్థ బీదర్ డైట్ బీదర్ వతీయింద ನನ್ನ ಶಿಕ್ಷಕರ ಸಂಪನ್ಮೂಲ ಶಿಕ್ಷಕರಾಗಿ ನಾನು ಸುರೇಶ್ ಎಸ್ ಮಸೊಳೆ ಸಹ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಲಕ್ಕಂಗಾವ್ ತಾಲೂಕು ಭಾಗ್ಯ ಜಿಲ್ಲಾ ಬೀದರ್ ವತಿಯಿಂದ ಪಾಠ ಮಾಡ್ತಾ ಇದ್ದೇನೆ. ಟಿಇಟಿ ತರಬೇತಿಯಲ್ಲಿ ವಿಭಾಗ ಮಟ್ಟದಲ್ಲಿ ನನ್ನನ್ನು ಆಯ್ಕೆ ಮಾಡಿ ಈ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊಟ್ಟ ಮೊದಲಿಗೆ ನಾವು ಬೀಜೋಕ್ತಿಗಳು, ನಿತ್ಯ ಸಮೀಕರಣಗಳು, ಬಹುಪದೋಕ್ತಿಗಳ ಭಾಗಾಕಾರ, ವರ್ಗ ಸಮೀಕರಣಗಳು ಹಾಗೂ ಇವೆಲ್ಲ ಅಂಶಗಳನ್ನು ಒಳಗೊಂಡು ಇವತ್ತಿನ ತರಗತಿಯನ್ನು ತೆಗೆದುಕೊಳ್ತಾ ಇದ್ದೀನಿ. ಮೊಟ್ಟ ಮೊದಲಿಗೆ ನಾನು ಬೀಜಗಣಿತ ಪಿತಾಮಹ ಇವರನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಪಾಪ್ಯುಲರ್ ಆರೋ ಪರ್ಸ್ನಾಲಿಟೀಸ್ ಅಲ್ ಖ್ವಾರಿಜ್ಮಿ, ಇವರು ಮ್ಯಾಥಮೆಟಿಷಿಯನ್ ಹೌದು, ಅಸ್ಟ್ರಾನಮರ್ ಹೌದು, ಅಸ್ಟ್ರಾಲಾಗರ್ ಹೌದು. ಇವರಿಗೆ ದ ಫಾದರ್ ಆಫ್ ಅಲ್ಜಿಬ್ರಾ ಅಂತ ಹೆಸರುವಾಸಿಯಾಗಿದ್ದಾರೆ. ಮುಂದೆ ಸಂಕಲನದ ಬಗ್ಗೆ ನಾನು ಕಿರು ಪರಿಚಯ ಕೊಡ್ತಾ ಇದ್ದೀನಿ. ಸಂಕಲನ ಯಾವುದನ್ನು ಹೇಳ್ಬೋದು, ಈ ಸಂಕಲನದ ಬಗ್ಗೆ ನಮ್ಮ ಈ ಒಂದು ಚಿಕ್ಕ ಮಕ್ಕಳಿಗೆ ಹೇಳಬೇಕಾಗಿರ್ತಕ್ಕಂಥ ಒಂದು ವಿಷಯ, ಸಮ ಚಿಹ್ನೆ ಕೂಡಿಸಬೇಕು. ಪ್ಲಸ್ 4x ಪ್ಲಸ್ 8x ಸಮನಾಗಿದೆ, ಪ್ಲಸ್ 12x ಅಥವಾ 12x, ಮೈನಸ್ 3x ಮೈನಸ್ 15x ಸಮನಾಗಿದೆ, ಮೈನಸ್ 18x. ಹೀಗೆ ಸಮ ಚಿಹ್ನೆ ಇರತಕ್ಕಂಥ ಕೆಲವು ಅಂಕೆಗಳನ್ನು, ಪದಗಳನ್ನು ಕೂಡಿಸಬೇಕಾಗ್ತದೆ. ಕೂಡಿಸುವಾಗ ಅದೇ ಚಿಹ್ನೆ ಅಂತ ಬರುತ್ತೆ. ಭಿನ್ನ ಚಿಹ್ನೆ ಕಳೆಯಬೇಕು, ಬೇರೆ ಬೇರೆ ಚಿಹ್ನೆಗಳ ಸಂಖ್ಯೆಗಳನ್ನು ಉದಾಹರಣೆಯಾಗಿ ನಾವು ವ್ಯವಕಲನ ಮಾಡಬೇಕು, ಕಳೆಯಬೇಕು ಅಂತ ಹೇಳ್ತಾ ಇರ್ತೀವಿ. ನಂತರ ಕೂಡುವಾಗ ಅದೇ ಚಿಹ್ನೆ ಅಂತ, ಕೂಡಿಸ್ತಿರುವಾಗ ಮನೆ ಉತ್ತರ ಬಂದಿರತಕ್ಕಂಥ ವಿಷಯದಲ್ಲಿ ಯಾವ ಚಿಹ್ನೆಗಳ ಪದಗಳನ್ನು ಕೂಡಿಸ್ತಾ ಇದ್ದೀವಿ ಅದೇ ಚಿಹ್ನೆಯನ್ನು ನಾವು ಬರ್ಕೊಳ್ಬೇಕು. ಕಳೆಯುವಾಗ ದೊಡ್ಡ ಅಂಕಿಯ ಚಿಹ್ನೆ, ನಾವು ಕಳೆಯುತ್ತಿರುವಾಗ ವ್ಯವಕಲನ ಮಾಡ್ತಿರುವಾಗ ದೊಡ್ಡ ಅಂಕಿ ಯಾವುದು ಅಂತಕ್ಕಂಥ ಅರ್ಥ ಮಾಡಿಕೊಂಡು ಅದರ ಚಿಹ್ನೆಯನ್ನು ಉತ್ತರದಲ್ಲಿ ಹಾಕ್ಕೊಳ್ಬೇಕಂತ ವ್ಯವಸ್ಥೆ ಮಾಡ್ಕೊಳ್ಬೇಕು. ಹೀಗಾಗಿ ಸಮ ಚಿಹ್ನೆ ಕೂಡಿಸಬೇಕು, ಭಿನ್ನ ಚಿಹ್ನೆ ಕಳೆಯಬೇಕು ಅಂತಕ್ಕಂಥ ವ್ಯವಸ್ಥೆ ಆಗಿರುತ್ತದೆ. ಚಿಹ್ನೆಗಳ ಭಾಗಾಕಾರ ಮತ್ತು ಗುಣಾಕಾರಗಳ ಬಗ್ಗೆ ಪರಿಕಲ್ಪನೆ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಚಿಹ್ನೆಗಳ ಗುಣಾಕಾರ ಯಾವ ರೀತಿ, ಪ್ಲಸ್ ಉಂಟು ಪ್ಲಸ್ ಪ್ಲಸ್ಸು, ಮೈನಸ್ ಇಂಟು ಮೈನಸ್ ಪ್ಲಸ್ಸು, ಪ್ಲಸ್ ಇಂಟು ಮೈನಸ್ ಮೈನಸ್ಸು, ಹೀಗೆ ಮೈನಸ್ ಇಂಟು ಪ್ಲಸ್ ಮೈನಸ್ ಅಂತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಚಿಹ್ನೆಗಳ ಗುಣಾಕಾರವನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಕೆಲವು ಉದಾಹರಣೆಗಳನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಪ್ಲಸ್ 4 ಇಂಟು ಪ್ಲಸ್ 7 ಪ್ಲಸ್ 28, ಹೀಗೆ ಮೈನಸ್ ಇಂಟು ಮೈನಸ್ಗೆ ಒಂದು ಉದಾಹರಣೆ, ಮೈನಸ್ 4 ಇಂಟು ಮೈನಸ್ 9 ಪ್ಲಸ್ 36, ಹೀಗೆ ಪ್ಲಸ್ 36 ಉತ್ತರ ಬರುತ್ತೆ. ಒಂದು ಈ ಮೂರನೇದಕ್ಕೆ ಉದಾಹರಣೆ, ಪ್ಲಸ್ 4 ಇಂಟು ಮೈನಸ್ 8 ಸಮನಾಗಿದೆ ಮೈನಸ್ 32, ಹೀಗೆ ಉತ್ತರದಲ್ಲಿ ಮೈನಸ್ ಬಂದಿರುತ್ತೆ. ಮೈನಸ್ 8 ಪ್ಲಸ್ ಮೈನಸ್ 5 ಇಂಟು ಪ್ಲಸ್ 7 ಮೈನಸ್ 35 ಉತ್ತರ ಬಂದಿರುತ್ತದೆ. ಹೀಗೆ ಚಿಹ್ನೆಗಳ ಗುಣಾಕಾರ ನಾವು ಮಾಡ್ಕೊಳ್ಬೋದು. ಬೀಜಗಣಿತ ಬಗ್ಗೆ ನಾವು ಕಲ್ಪನೆ ಕೊಡಬೇಕಾಗಿದ್ದರೆ ಮೊಟ್ಟ ಮೊದಲಿಗೆ ಹಲವು ಬೀಜೋಕ್ತಿಗಳನ್ನು ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಎ.ಎನ್. ವೈಟ್ ಹೆಡ್ ರವರು ಬೀಜಗಣಿತವು ಜಗತ್ತಿನ ಪರಿಮಾಣಾತ್ಮಕ ಅಂಕಾಂಶಗಳನ್ನು ಸ್ಪಷ್ಟವಾಗಿ ನಿರೂಪಿಸುವ ಬೌದ್ಧಿಕ ಸಾಧನವಾಗಿದೆ ಎಂದಿದ್ದಾರೆ. ಬೀಜಗಣಿತವು ಅಂಕಗಣಿತದ ಸಾಮಾನ್ಯೀಕರಣ ಎಂಬ ಎರಡು ಗುಣಗಳನ್ನು ಎದ್ದು ಕಾಣುತ್ತದೆ. ಹೀಗೆ ಬೀಜಗಣಿತದ ಕ್ರಿಯೆ ಹಾಗೂ ರಚನೆಯಲ್ಲಿ ಮೇಲಿನ ಈ ಎರಡು ಅಂಶಗಳನ್ನು ಬಳಸಲಾಗುತ್ತದೆ. ಅಂಕಗಣಿತದ ವಿಷಯ ಹಾಗೂ ತತ್ವಗಳನ್ನು ಸಂಕ್ಷಿಪ್ತವಾಗಿ ಅಮೂರ್ತ ಚಿಹ್ನೆ ಹಾಗೂ ಸಂಕೇತಗಳಿಂದ ಸೂಚಿಸಲಾಗುವುದು. ಶಾಲಾ ಪಠ್ಯಕ್ರಮದಲ್ಲಿ ಬರುವ ಬೀಜಗಣಿತದ ಕೆಲವು ಘಟಕಗಳು, ಈ ಒಂದನೇದು ದಿಶಾಯುಕ್ತ ಸಂಖ್ಯೆಗಳು, ಎರಡನೇದು ದಿಶಾಯುಕ್ತ ಸಂಖ್ಯೆಗಳ ಮೂಲ ಕ್ರಿಯೆಗಳು, ಮೂರನೇದು ಸಮೀಕರಣಗಳು, ನಾಲ್ಕನೇದು ಏಕಕಾಲಿಕ ಸಮೀಕರಣಗಳು, ಐದನೇದು ಅಪವರ್ತನ ಕ್ರಿಯೆಗಳು ಅಥವಾ ಅಪವರ್ತನಗಳು, ಆರನೇ ಸೂತ್ರಗಳು, ಏಳನೇದು ಘಾತಗಳು, ಎಂಟನೇದಾಗಿ ನಕ್ಷೆಗಳು, ಒಂಬತ್ತನೇದಾಗಿ ಸಂಬಂಧ ಮತ್ತು ಉತ್ಪನ್ನಗಳು, ಹತ್ತನೇದಾಗಿ ಅನಾವೃತ್ತ ವಾಕ್ಯಗಳು, ಹನ್ನೊಂದನೇದಾಗಿ ರೇಖಾತ್ಮಕ ಅಸಮಾನತೆಗಳು, ಹನ್ನೆರಡನೇದಾಗಿ ಸಂಖ್ಯಾಯುಕ್ತಗಳು ಅಂತಕ್ಕಂಥ ಒಂದು ವಿಷಯವನ್ನು ಒಳಗೊಂಡಿರುತ್ತದೆ. ಬೀಜೋಕ್ತಿಗಳು ಮೊಟ್ಟ ಮೊದಲು ಹಲವು ಪದಗಳನ್ನು ನಾವು ಇಲ್ಲಿ ಎಕ್ಸಾಂಪಲ್ ಆಗಿ ತಗೊಳ್ತೀವಿ, ಇವೆಲ್ಲ ಬೀಜೋಕ್ತಿಗಳಾಗಿರ್ತವೆ. ಬೀಜೋಕ್ತಿಗಳ ಮೊದಲನೇ ಘಟ್ಟ ಯಾವುದು ಅಂತಂದರೆ 4x ಅಂತ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ 4 ಸಂಖ್ಯಾ ಸಹಗುಣಕ, ಎಕ್ಸ್ ಅನ್ನು ಬೀಜ ಸಹಗುಣಕ ಅಂತ ಹೇಳ್ತೀವಿ. ಇವೆರಡೂ ಅಂಶಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕು, ಸಂಖ್ಯಾ ಸಹಗುಣಕ ಮತ್ತು ಬೀಜ ಸಹಗುಣಕ. ಯಾವುದೇ ಸಹಗುಣಕ ಬರೀರಿ ಅಂತಂದಾಗ ಆ ಸಹಗುಣಕ ಯಾವುದು ಬರೀಬೇಕು ಅಂತ ಹೇಳ್ತಾರೆ, ಅದನ್ನು ಬಿಟ್ಟು ಉಳಿದಂಥದ್ದು ಸಹಗುಣಕ ಆಗಿರುತ್ತದೆ. ಇಲ್ಲಿ ಎಕ್ಸನ್ನು ಬಿಟ್ಟು 4 ಸಂಖ್ಯಾ ಸಹಗುಣಕ, ಇಲ್ಲಿ 4 ಬಿಟ್ಟು ಎಕ್ಸ್ ಸಂಖ್ಯಾ ಬೀಜ ಸಹಗುಣಕ ಅಂತ ಹೇಳ್ಬೋದು. ಈ ಸಜಾತಿ ಮತ್ತು ವಿಜಾತಿ ಪದಗಳು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಒಂದೇ ಬೀಜ ಪದವನ್ನು ಹೊಂದಿರುವ ಪದಗಳನ್ನು ಸಜಾತಿ ಪದಗಳು ಎನ್ನುತ್ತೇವೆ, ಬೇರೆ ಬೇರೆ ಬೀಜ ಪದ ವಿಜಾತಿ ಬೀಜ ಪದಗಳು ಎನ್ನುತ್ತೇವೆ.
ಸಜಾತಿ ಪದಗಳಿಗೆ ಉದಾಹರಣೆಗಳು ಹೀಗಿರುತ್ತವೆ. ವಿಜಾತಿ ಪದಗಳನ್ನು ಬೇರೆ ಬೇರೆ ವಿಜಾತಿ ಪದಗಳು ಸೇರಿಕೊಂಡಾದಾಗ ವಿಜಾತಿ ಪದಗಳು ಆಗಿರುತ್ತವೆ. ಹೀಗಾಗಿ ಇಲ್ಲಿ ಏಕಪದ, ದ್ವಿಪದ, ತ್ರಿಪದ ಅಥವಾ ಬಹುಪದ ಅಂತ ಕೂಡ ನಾವು ಹೇಳ್ಬೋದು. ಇಲ್ಲಿ ಏಕಪದಕ್ಕೆ ಉದಾಹರಣೆಗಳು, ಒಂದೇ ಒಂದು ಪದವನ್ನು ಹೊಂದಿರುವ ಬೀಜೋಕ್ತಿಯನ್ನು ಏಕಪದೋಕ್ತಿ ಎನ್ನುವರು. ಉದಾಹರಣೆಗೆ 7xy-5m3z² ಇತ್ಯಾದಿ ಸಂಖ್ಯೆಗಳನ್ನು ತಗೊಳ್ತೀವಿ. ದ್ವಿಪದಕ್ಕೆ ಉದಾಹರಣೆ, ಎರಡು ವಿಜಾತಿ ಪದಗಳನ್ನು ಹೊಂದಿರುವ ಬೀಜೋಕ್ತಿಯನ್ನು ದ್ವಿಪದೋಕ್ತಿ ಎನ್ನುವರು. ಯಾವುದೇ ಪದೋಕ್ತಿ ಮಧ್ಯದಲ್ಲಿ ಪ್ಲಸ್ ಅಥವಾ ಮೈನಸ್ ಚಿಹ್ನೆಯನ್ನು ಉಂಟಾದರೆ ಅವು ದ್ವಿಪದಿ ಆಗಿರುತ್ತವೆ. ಹಾಗಾಗಿ ನೆಕ್ಸ್ಟ್ ಇಲ್ಲಿ ಬಹುಪದಿ, ಬಹುಪದ ಸಂಖ್ಯೆಗಳನ್ನು ಅಥವಾ ತ್ರಿಪದ ಸಂಖ್ಯೆಗಳನ್ನು ನಾವು ಹೇಳ್ತಾ ಇರ್ತೀವಿ. ಉದಾಹರಣೆಯಾಗಿ ಇಲ್ಲಿ ಮೂರು ಪದಗಳಿಗೆ ಹೇಗಿರುತ್ತವೆ ಅಂದರೆ ಮಧ್ಯದಲ್ಲಿ ಪ್ಲಸ್ ಚಿಹ್ನೆ ಉಂಟಾದಾಗ ಅಲ್ಲಿ ಮೂರು ಪದ ಉಂಟಾಗುತ್ತವೆ. ಇಲ್ಲಿ 3x+5y+z ಅಂತಕ್ಕಂಥ ವಿಷಯ, 8m+4s+9 ಅಂತಕ್ಕಂಥ ಒಂದು ವಿಷಯ, ax+by-c ಅಂತಕ್ಕಂಥ ಒಂದು ಬಹುಪದೋಕ್ತಿ ಅಥವಾ ತ್ರಿಪದ ಅಂತ ನಾವು ಹೇಳ್ಬೋದು. ಇನ್ನು ಉದಾಹರಣೆಯಾಗಿ ನಾವು ತೆಗೆದುಕೊಳ್ಬೇಕಾಗಿದ್ರೆ 11ABಯಿಂದ 5AB ಕಳೆಯಿರಿ ಅಂತಂದಾಗ ನಾವು 11ABಯನ್ನು ಮೊದಲು ತಗೊಂಡು -5AB ನಂತರ ತಗೊಂಡು ಮಧ್ಯದಲ್ಲಿ ಚಿಹ್ನೆ ವ್ಯವಕಲನ ಚಿಹ್ನೆ ಹಾಕಿದಾಗ ಕಳೆಯಿರಿ ಅಂತಕ್ಕಂಥ ಒಂದು ಭಾವನೆ ಉಂಟಾಗುತ್ತದೆ. ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಿರುವಾಗ 11AB ಒಳಗೆ 5AB ಅಂತ AB ಕಾಮನ್ ಆಗಿ ತೆಗೆದುಕೊಂಡು 11-5 ಬಂದಿರುತ್ತೆ. ಇಲ್ಲಿ 11ರೊಳಗೆ 5 ವ್ಯವಕಲನ ಮಾಡಿದರೆ 6 ಬಂದಿರೋದು, AB ಆಸ್ ಇಟ್ ಇಸ್ ಬಂದಿರೋದು ಕಾಮನ್ ಫ್ಯಾಕ್ಟರ್ಸು. ಹೀಗಾಗಿ ಉದಾಹರಣೆ ಬೇರೆ ತಗೊಳ್ಬೇಕಾಗಿದ್ರೆ 8xy, 4xy ಮತ್ತು 2xy ಅನ್ನು ಕೂಡೋಣ. 8xy+4xy+2xy ನಲ್ಲಿ xy ಕಾಮನ್ ಫ್ಯಾಕ್ಟರ್ ತಗೊಂಡು 8×(xy+4×xy+2×xy) ಅಂತ ಮೂರು ಪದಗಳು ಬಂದಿರುತ್ತವೆ. ಇಲ್ಲಿ xy ಕಾಮನ್ ಆಗಿ ನಾವು ಹೊರಗಡೆ ತೆಗೆದುಕೊಂಡಾಗ ಇಲ್ಲಿ ಒಳಗಡೆ ಇನ್ನೊಂದು ಸಹಗುಣಕ 8, xy ಸಹಗುಣಕ 4, xy ಸಹಗುಣಕ 2 ಅಂತ ಉಳಿಯುತ್ತವೆ. ಈ ಎರಡು ಮೂರು ಪದಗಳ ಸಂಕಲನವು ಎಷ್ಟಾಗುತ್ತೆ ಅಂದರೆ 14xy ಆಗುತ್ತೆ ಅಥವಾ 14xy ಅಂತ ಬರೀಬಹುದು. ಹೀಗಾಗಿ ಇನ್ನೊಂದು ಉದಾಹರಣೆ ನಾವು ಹೇಳ್ಕೊಳ್ಬೇಕಾಗಿದ್ರೆ 3x+11+8z(3) ಮತ್ತು 7x-5 (2) ಕೂಡಿರಿ ಮತ್ತು ಎಷ್ಟು ಅಂತ. ಈ ಉದಾಹರಣೆಯಲ್ಲಿ ನಾವು ಮೊಟ್ಟ ಮೊದಲನೇಗೆ ಈ ಮೊದಲನೇ ತ್ರಿಪದವನ್ನು ಪ್ಲಸ್ ಎರಡನೇ ದ್ವಿಪದವನ್ನು ಸಂಕಲನ ಮಾಡಿ ಕೂಡಿ ಅಂದಾಗ ಸಂಕಲನ ಮಾಡಿಕೊಳ್ಬೇಕು. ಈ ಸಂಕಲನನ ಎರಡನೇ ದ್ವಿಪದಕ್ಕೆ ಗುಣಿಸಬೇಕಾಗಿದ್ರೆ ಈ ಮುಂದಿನ ಪದವನ್ನು ಬಂದಿರುತ್ತದೆ. ಮೊದಲನೇ ಪದ ಯಾವ ಇಟೀಸು, ಇಲ್ಲಿ ಎರಡನೇ ಪದದೊಳಗೆ ಗುಣಿಸಿದಾಗ ಇಲ್ಲಿ 7x ಆಮೇಲೆ 3x ಒಂದೇ ಗುಂಪು ಮಾಡ್ಕೊಂಡಿವಿ. ಇಲ್ಲಿ 11 ಸ್ಥಿರ ಸಂಖ್ಯೆ ಮೈನಸ್ 5 ಸ್ಥಿರ ಸಂಖ್ಯೆ ಒಂದು ಗುಂಪು ಮಾಡ್ಕೊಂಡಿವಿ. 8z ಉಳಿಯಿತು. 3x+7x+10x+11-5 = 6+8z ಉಳಿಯುತ್ತೆ. ಹೀಗಾಗಿ ಬಹುಪದೋಕ್ತಿಗಳ ಮೊತ್ತವನ್ನು ಈ ರೀತಿಯಾಗಿ ನಾವು ಕಂಡುಕೊಳ್ಬೇಕಾಗುತ್ತೆ. ಈ ಪ್ರಶ್ನೆ ಒಂದು, 3A+12B+14A (24AB-10B-18A) ಅನ್ನು ಕಳೆಯಿರಿ ಅಂದಾಗ ಇಲ್ಲಿ TET ಪ್ರಶ್ನೆ ಒಂದು ಉಂಟುಮಾಗುತ್ತವೆ. ಇಲ್ಲಿ 4 ಆಪ್ಷನ್ ಕೊಟ್ಟಿರ್ತಾರೆ. 4 ಆಪ್ಷನ್ಸ್ನಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತಂದಿದ್ರೆ ಸಿ ಉತ್ತರ ಸರಿಯಾದ ಉತ್ತರ ಆಗುತ್ತೆ. 6AB+2×22B+32A ಇದು ಯಾವ ರೀತಿ ಕಳೆಯಬಹುದು ಅಂತ ವಿವರಣೆಯನ್ನು ನಾವು ನೀಡ್ತಾ ಇದ್ದೀವಿ. ಮೊದಲನೇ ಪದದಿಂದ ಎರಡನೇ ಪದವನ್ನು ಕಳೆಯಿರಿ. ಮೊದಲನೇ ಪದ ಬ್ರ್ಯಾಕೆಟ್ ಹಾಕಿ ಆಮೇಲೆ ಇನ್ನು ಎರಡನೇ ಬಹುಪದವನ್ನು ವ್ಯವಕಲನ ಚಿಹ್ನೆಯನ್ನು ನಾವು ಹಾಕೊಂಡಾಗ ಇದು ಕಳೆಯಿರಿ ಅಂತಕ್ಕಂಥ ಒಂದು ಕಲ್ಪನೆ ಆಗಿರುತ್ತದೆ. ನಂತರ ಇದು ವ್ಯವಕಲನ ಚಿಹ್ನೆಯನ್ನು ಇಲ್ಲಿ ಇಡೀ ಬ್ರ್ಯಾಕೆಟ್ಗೆ ಅಂದರೆ ಇದು ತ್ರಿಪದಕ್ಕೆ ನಾವು ಗುಣಿಸಿದಾಗ ಬರುವಂಥದ್ದು 3AB+12B+14A-24AB-8-+10B-8-+18A ಅಂತ ಬಂದಿರುತ್ತದೆ. ಸಜಾತಿ ಸಜಾತಿ ಒಂದು ಸೈಡ್ ನೋಡ್ಕೊಳ್ಬೇಕು, ವಿಜಾತಿ ವಿಜಾತಿ ಒಂದು ಸೈಡ್ ನೋಡ್ಕೊಂಡಾಗ ಕೊನೆ ಉತ್ತರ 6AB+27B+32A ಅಂತ ಉತ್ತರ ಬಂದ್ಬಿಡುತ್ತೆ. ಇದು ಸಿ ಆಪ್ಷನ್ ಸರಿಯಾದ ಉತ್ತರ ಅಂತ ನಮಗೆ ಅರ್ಥ ಆಗುತ್ತೆ. ಇಲ್ಲಿ ಇನ್ನೊಂಥರ ಉದಾಹರಣೆಯನ್ನು ನಾವು ಬೀಜೋಕ್ತಿಯಲ್ಲಿ ಈ ಬೀಜೋಕ್ತಿ ಕಲ್ಪನೆಯನ್ನು ಈ ಒಂದು ರೇಖಾಗಣಿತದಲ್ಲಿ ಬಂದಿರುತ್ತದೆ. ಇಲ್ಲಿ
ತ್ರಿಭುಜ ಕೊಟ್ಟಿದ್ದಾರೆ, ಹೊರಗಿನ ಕೋನ ಕೊಟ್ಟಿದ್ದಾರೆ, ಒಳಗಿನ ಕೋನದಲ್ಲಿ 3x2 ಕೊಟ್ಟಿದ್ದಾರೆ. ಈ ಒಂದು ಕಾನ್ಸೆಪ್ಟ್ನಲ್ಲಿ ಇಲ್ಲಿ ಹೊರಕೋನವು ಅಂತರವಳ ಕೋನಗಳ ಮೊತ್ತಕ್ಕೆ ಸಮ ಅಂತಕ್ಕಂಥ ಒಂದು ಅಂಶ ಬಂದಿರಬೇಕು. ಇದರಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ, ಎ ಬಿ ಸಿ ಡಿ ಅಂತ. ಯಾವುದು ಉತ್ತರ ಸರಿಯಾದ ಇದೆ ಅಂತಂದರೆ ಬಿ ಉತ್ತರ ಸರಿಯಾಗಿದೆ ಅಂತಕ್ಕಂಥ ಒಂದು ಕಲ್ಪನೆಯನ್ನು ನೋಡುತ್ತದೆ. ಯಾವ